ಅಮ್ಮನಡೆಗೆ ನಮ್ಮನಡೆ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ನಡೆಯುವಂತಹ ಸೇವಾ ಪ್ರಕಲ್ಪವು 5ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯಕ್ಕೆ ಆರಂಭಿಸಲಾದ ಪಾದಯಾತ್ರೆ ಅಭಿಯಾನವೇ ಅಮ್ಮನಡೆಗೆ ನಮ್ಮನಡೆ. ಈ ಪಂಚಮ ನಡೆಯನ್ನ ಒಂದು ವಿನೂತನ ಸೇವಾ ಅಭಿಯಾನದೊಂದಿಗೆ ಪಂಚಮ ನಡೆ ರಿಕ್ಷಾದ ಕಡೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಮ್ಮನಡೆಗೆ ನಮ್ಮನಡೆ ಸಮಿತಿಯು ಪ್ರಾರಂಭಿಸಿದೆ. ಈ ಪಾದಯಾತ್ರೆಯ ಸೇವಾ ಪರಿಕಲ್ಪವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ 100 ಬಡ ರಿಕ್ಷಾ ಚಾಲಕರಿಗೆ ವಿಸ್ತರಿಸುವ ಉದ್ದೇಶದಿಂದ ಅವರ ಸಾಲ ಮರುಪಾವತಿಗೆ ಅನುಕೂಲವಾಗುವಂತೆ ತಲಾ 10,000 ರೂಪಾಯಿ ಧನ ಸಹಾಯವನ್ನು ಮಾಡುವುದಾಗಿ ಈ ಸಮಿತಿಯು ನಿರ್ಧರಿಸಿದೆ. ಈ ಸೇವಾ ಅಭಿಯಾನದ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ನೋಂದಣಿ ಪ್ರಕ್ರಿಯೆಯ ಅರ್ಜಿಯನ್ನ ಇಂದು ಬಿಡುಗಡೆ ಮಾಡಲಾಯಿತು. ಅಮ್ಮನಡೆಗೆ ನಮ್ಮನಡೆ ಸಮಿತಿಯ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿ ಮಾತನಾಡಿ, ನಮ್ಮ ನಡುವೆ ಇರುವಂತಹ ಬಡ ರಿಕ್ಷಾ ಚಾಲಕರು ತಮ್ಮ ಕುಟುಂಬ ಪೋಷಣೆಗಾಗಿ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಾರೆ. ಆದರೆ ಆರ್ಥಿಕವಾಗಿ ಹಿಂದುಳಿದ ಹೆಚ್ಚಿನ ರಿಕ್ಷಾ ಚಾಲಕರು ರಿಕ್ಷಾ ಖರೀದಿಗಾಗಿ ಮಾಡಿದ ಸಾಲವನ್ನು ಮರುಪಾವತಿಸಲು ಅಶಕ್ತರಾಗಿರುತ್ತಾರೆ. ಅಂಥವರಿಗೆ ನೆರವು ನೀಡಲು ಪಂಚಮನಡೆ ರಿಕ್ಷಾದ ಕಡೆ ಎಂಬ ಬಡ ರಿಕ್ಷಾ ಚಾಲಕರಿಗಾಗಿ ಸಹಾಯ ಹಸ್ತದ ವಿನೂತನ ಸೇವಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ನೋಂದಣಿ ಪ್ರಕ್ರಿಯೆಯು ಇಂದಿನಿಂದ ಆರಂಭಗೊಂಡಿದೆ. ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ದಕ್ಷಿಣ ಬಂಡಲಾವದ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಧ್ಯಕ್ಷರಾದ ಶ್ರೀನಿವಾಸ ಗೌರವ ಅಧ್ಯಕ್ಷರಾಗಿರುವ ಸಂದೀಪ್ ಶೆಟ್ಟಿ ಮರವೂರು ಇವರ ನೇತೃತ್ವದಲ್ಲಿ ಈ ಸಮಿತಿಯ ಕಡೆಯಿಂದ ಬಹಳ ವಿನೂತನ ರೀತಿಯ ಒಂದು ಕಾರ್ಯವನ್ನು ಕೈಜೋಡಿಸಿಕೊಂಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಏನಂತ ಹೇಳಿದರೆ, ಈ ಒಂದು ರಿಕ್ಷಾ ಚಾಲಕರು ದಿನನಿತ್ಯ ತನ್ನ ವೃತ್ತಿ ಜೀವನದಲ್ಲಿ ಹೊಟ್ಟೆಪಾಡಿಗಾಗಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಈ ಕಷ್ಟವನ್ನು ಅನುಭವಿಸಿ ಈ ರಿಕ್ಷಾ ಚಾಲಕರು ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವಾಗ ಅವರಿಗೊಂದು ಅವರ ಲೋನ್ ಅಕೌಂಟಿಗೆ ಒಂದು 10,000 ರೂಪಾಯಿ ನೀಡಬೇಕು, ಅವರು ಅದರ ಮುಖೇನ ಅವರೊಂದು ಅವರ ವೃತ್ತಿ ಜೀವನದಲ್ಲಿ ಮೇಲ್ಬರಬೇಕು ಅಂತೇಳಿ ಒಂದು ಭಾಳ ಹೊಸತಾದ ಒಂದು ವಿನೂತನ ಶೈಲಿಯ ಚಿಂತನೆಯನ್ನು ಈ ನಮ್ಮ ಅಮ್ಮನಡೆಗೆ ನಮ್ಮ ನಡೆ ಈ ಒಂದು ಸಮಿತಿಯವರು ಇದನ್ನೊಂದು ಕಾರ್ಯಗತ ಮಾಡ್ತಾ ಇದ್ದಾರೆ. ಭಾಳ ಭಾಳ ಸುಂದರವಾದ ಕನಸನ್ನು ಈ ಒಂದು ಸಮಿತಿಯವರು ಹೊಂದಿದ್ದಾರೆ. ಈ ಸಮಿತಿಯ ಈ ಒಂದು ಕಾರ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ರಿಕ್ಷಾ ಮಾಲಕರು ಮಾತ್ರ ಅಲ್ಲ, ಪ್ರತಿಯೊಂದು ಸಂಘ ಸಂಸ್ಥೆಯವರು ಕೂಡ ಇವರು ಅವರನ್ನು ಶ್ಲಾಘಿಸಲಿದ್ದಾರೆ. ಯಾಕಂತೇಳಿದರೆ, ಯಾರು ದಿನನಿತ್ಯದ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಈ ರೀತಿಯ ಒಂದು ಯಶಸ್ವಿಯಾದ ನೆರವು ಮಾಡುವಂಥದ್ದು ಭಾಳ ವಿನೂತನ. ರಿಕ್ಷಾ ಮಾಲಕರಿಲ್ಲದ ಚಾಲಕರು ಅಲ್ಲಿ ಬಂದು ನಮಗೆ ಮುಟ್ಟಿಸಬೇಕು. ಅನಂತರ ಇದನ್ನು ನಾವು ಸಮಿತಿಯನ್ನು ನಿರ್ಧಾರ ಕೈಗೊಂಡು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ಆ DDಯನ್ನು ನಾವು ಬಿಡುಗಡೆ ಎಲ್ಲ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುವಂಥ ವ್ಯವಸ್ಥೆಯನ್ನು ನಾವು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ರಿಕ್ಷಾದವರ ಸಹಾಯ ಹಾಗೆ ಮಾಧ್ಯಮ ಬಂಧುಗಳ ಕೂಡ ಸಹಾಯವನ್ನು ನಾವು ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.